ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕು ಮಾದಿಗ ನೌಕರರ ಸಾಂಸ್ಕೃತಿಕ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಾದಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಸತತವಾಗಿ ಹಲವು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಬಾರಿ ಹೊಸದುರ್ಗ ನಗರದ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ದೀಪ ಬೆಳಗಿಸುವುದರೊಂದಿಗೆ ಚಾಲನೆಗೊಂಡ ಕಾರ್ಯಕ್ರಮದಲ್ಲಿ ಸಮುದಾಯದ ಪ್ರಮುಖರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ಹಿರಿಯೂರಿನ ಕಲಾತಂಡದ ವತಿಯಿಂದ ಗೀತಗಾಯನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇದೇ ವೇದಿಕೆಯಲ್ಲಿ ನಿವೃತ್ತ ನೌಕರರಿಗೆ ಗೌರವ ಸಮರ್ಪಣೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್, ಪ್ರೊಫೆಸರ್ ದೇವಿದಾಸ್, ನಿವೃತ್ತ ನೋಂದಣಾಧಿಕಾರಿ ಹನುಮಂತಪ್ಪ, ಮುಖ್ಯ ಅಭಿಯಂತರರು ಲೋಕೋಪಯೋಗಿ ಇಲಾಖೆಯ ಜಿಟಿ ಜಗದೀಶ್, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿವೃತ್ತ ಕಾರ್ಯದರ್ಶಿಗಳಾದ ರೇವಣಸಿದ್ದಪ್ಪ, ಸಮುದಾಯದ ಮುಖಂಡರಾದ ಗೂಳಿಹಟ್ಟಿ ಕೃಷ್ಣಮೂರ್ತಿ, ನಾಕಿಕೆರೆ ತಿಪ್ಪಯ್ಯ, ಮಾದಿಗ ನೌಕರರ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಆರ್ ಮೂರ್ತಪ್ಪ, ಕಾರ್ಯದರ್ಶಿ ಎಚ್ ವರಕೇರಪ್ಪ, ಖಜಾಂಚಿ ಶೇಖರಪ್ಪ ಮತ್ತು ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ್, ರಾಮಚಂದ್ರಪ್ಪ, ಕೆ ಹನುಮಂತಪ್ಪ, ಪಿಡಿಒ ರಂಗಸ್ವಾಮಿ, ಚನ್ನರಾಯಪ್ಪ, ಪರಮೇಶ್ವರಪ್ಪ, ಕುಮಾರಸ್ವಾಮಿ, ಟಿ ಮಂಜುನಾಥ್, ಅರಣ್ಯ ಇಲಾಖೆಯ ಹನುಮಂತಪ್ಪ ಮತ್ತು ತುಂಬಿನಕೆರೆ ಬಸವರಾಜ್, ಹೊಸದುರ್ಗ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ರಮೇಶ್, ಕೌಶಲ್ಯಾಭಿವೃದ್ಧಿ ಇಲಾಖೆಯ ಚಿತ್ರದುರ್ಗದ ಸಹಾಯಕ ನಿರ್ದೇಶಕರಾದ ಡಿ ಉಮೇಶ್, ಚಿಕ್ಕತೇಕಲವಟ್ಟಿಯ ಗುತ್ತಿಗೆದಾರರಾದಂಥ ಜಗದೀಶ್ ಕೆಂಚಪ್ಪ, ರಾಘವೇಂದ್ರ ಬೆಲ್ಗೂರು ಸೇರಿದಂತೆ ಸಮುದಾಯದ ಬಾಂಧವರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಕಾವೇರಿ ನಿರೂಪಿಸಿದರು. ಗೌರವಾಧ್ಯಕ್ಷರಾದ ಗೋದಪ್ಪ ಡಿ ಸ್ವಾಗತಿಸಿದರು. ಮಕ್ಕಳೇ, ವಿದ್ಯಾರ್ಥಿಗಳೇ, ಪೋಷಕರೇ, ಮುಂದಿನ ಈ ಒಂದು ಸಂದರ್ಭ ಸಮಾಜದ ಸಹಕಾರ, ಎಲ್ಲ ಯುವಕರ ಸಹಕಾರಗಳಿಂದ ನಾವು ಮಕ್ಕಳನ್ನು ಓದ್ತಕ್ಕಂಥ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತೀವಿ. ಏನೋ ಸಣ್ಣ ಪುಟ್ಟ ಅಡೆತಡೆಗಳು ಬಂದು ಇವತ್ತು ಕಾರ್ಯಕ್ರಮ ಸ್ವಲ್ಪ ತಡವಾಗಿದೆ. ಬರುವ ನಮ್ಮ ರಾಜಕೀಯ ನಾಯಕರುಗಳು, ನಮ್ಮ ಸಮಾಜದ ನಾಯಕರು ಅದು ಯಾವುದೋ ಕಾರ್ಯದ ಒತ್ತಡದಿಂದ ಆಗಿದ್ದಾವೆ. ಆದರೂ ಸಮೇತ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ನೀವೇನು ನಾವು ಕೊನೆಯದಾಗಿ ಹೇಳ್ತಕ್ಕಂಥ ಇಷ್ಟನೇ, ನಿಮ್ಮ ಮಕ್ಕಳನ್ನು ಓದಿಸಿ, ಜೀತ ಬಿಡಿ. ಈಗ ನಡೆದಾಡುವ ಗ್ರಂಥ ಎಂದೇ ಕರೆಯಬಹುದು ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ, ಇಲ್ಲಿ ಪ್ರಾಧ್ಯಾಪಕರು ಹಾಗೂ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀಯುತ ಪ್ರೊಫೆಸರ್ ದೇವಿದಾಸ್ ಅವರು ಈ ವೇದಿಕೆ ಕುರಿತು ಮಾತನಾಡಬೇಕಾ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈ ಕಾರ್ಯಕ್ರಮ ಬಹಳ ಐತಿಹಾಸಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಮುಂದಿನ 40 ವರ್ಷಗಳ ನಮ್ಮ ಪೀಳಿಗೆಯು ನೆನಪಿಡುವಂಥ ಈ ಕಾರ್ಯಕ್ರಮ ಬಹಳ ಐತಿಹಾಸಿಕ ಎನ್ನುವುದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂದರೆ ನಾವು ಇರದೇ ಇರಬಹುದು, ನೀವು ಇರದೇ ಇರಬಹುದು, ಆದರೆ ನಮ್ಮ ಯುವ ಪೀಳಿಗೆ, ನಮ್ಮ ಯುವರತ್ನಗಳು ಮುಂದಿನ 40 ವರ್ಷ 50 ವರ್ಷ ಆದರೂ ಅವರು ನೆನೆಸುವಂಥ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ವೇದಿಕೆ ಮೇಲೆ ಇರುವಂತಹ ಗಣ್ಯಾತಿ ಗಣ್ಯರೇ, ಹಾಗೂ ಏನು ಈಗ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕ ಬಂಧುಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಏನು ಈಗ ತಾನೇ ಭಾಳ
ವಿಚಾರಗಳನ್ನು ಅಚ್ಚುಕಟ್ಟಾಗಿ ತಮ್ಮ ಮುಂದೆ ಮಾತನಾಡಿದ್ದಾರೆ. ಕಾರಣ ಇಷ್ಟೇ, ಯಾಕೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ? ಪ್ರತಿಭಾ ಪುರಸ್ಕಾರವನ್ನು ಮಾಡಿದರೆ ನಮ್ಮ ಸಮಾಜದ ಒಳಿತು ಏನು ಮತ್ತು ಏಳಿಗೆ ಏನು? ನಾವು ಪ್ರಾರಂಭದಲ್ಲಿ ಸುಮಾರು 12 ವರ್ಷದ ಹಿಂಚೆ, ಸುಮಾರು ನಾನು ಹೊಸದುರ್ಗದಲ್ಲಿ ಸುಮಾರು 16 ವರ್ಷಗಳ ಕಾಲ ಪುರಸಭೆಯಲ್ಲಿ ಸೇವೆ ಮಾಡಿದಂಥವನು. ಆ ದಿನಗಳಲ್ಲಿ ಏನು ಎಲ್ಲ ಕಡೆಗೂ ಒಂದೊಂದು ಸಮಾಜವನ್ನು, ಸಮಾಜದವರು ಒಂದು ಸಂಘ ಮತ್ತು ಸಂಸ್ಥೆಗಳನ್ನು ಮಾಡಿಕೊಂಡು ತಮ್ಮದೇ ಸಮಾಜವನ್ನು ಮೇಲೆತ್ತುವಂಥ ಕೆಲಸವನ್ನು ಮತ್ತು ವಿದ್ಯಾರ್ಥಿಗಳನ್ನು ಗುರುತಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಯಾಕೆ ನಮ್ಮ ಸಮಾಜವನ್ನು ಒಂದು ಗುರುತರವಾದಂಥದ್ದನ್ನು ಮಾಡಬಾರ್ದು ಅನ್ನೋದು ಒಂದು ನಿರ್ಣಯವನ್ನು ಕೈಗೊಂಡು ಇದೇ ಹೊಸದುರ್ಗ ತಾಲೂಕಿನ ಅಶೋಕ ರಂಗ ಮಂದಿರದ ಆವರಣದಲ್ಲಿ ಎಲ್ಲ ಸಮಾನ ಮನಸ್ಕರು ಕುಳಿತು ಈ ಸಂಘವನ್ನು ರಚನೆ ಮಾಡಿದ್ದಂಥದ್ದು. ಅಲ್ಲಿಂದ ಇಲ್ಲಿಗೆ ಸುಗಮವಾಗಿ ಸುಮಾರು 12 ವರ್ಷಗಳ ಕಾಲ ಏನು ನಮ್ಮ ಸಮಾಜದ ಪ್ರತಿಭಾನ್ವಿತ SLCಯಲ್ಲಿ ಮತ್ತು ದ್ವಿತೀಯ PUCಯಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕಂತೇಳಿ ನಾವೇನು ಆ ದಿನ ನಿರ್ಣಯ ಕೈಗೊಂಡ್ವಿ. ಅಲ್ಲಿದ್ದ ಇಲ್ಲೇ ತನಕ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುವಂಥದ್ದು. ನಾವು ಯಾರೂ ಕೂಡ ಆಶ್ಚರ್ಯ ಮಾಡೋಕ್ಕೆ ಖಂಡಿತ ಒಂದು ವೇಳೆ ಆಗದೇ ಇರಬಹುದು, ಆಗಲೂಬಹುದು. ನಾವೇನು ಮಾಡಬೇಕು? ಮಕ್ಕಳನ್ನ ಖಂಡಿತ ನಾವು ಆಶ್ಚರ್ಯ ಮಾಡಿದರೆ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ನಾವು ದೊಡ್ಡ ಬೆನ್ನೆಲುಬಾಗ್ತಕ್ಕಂಥ ಕೆಲಸ ಮಾಡಿದ್ವಿ ಅನ್ನೋ ಒಂದು ಮಾತನ್ನು ನಾವೆಲ್ಲ ಒಂದು ಕಡೆ ನಾವು ಪ್ರೀತಿಯಿಂದ ನಾವು ಗೌರವಿಸ್ತೀವಿ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ಸಾಕಷ್ಟು ಗೌರ್ಮೆಂಟು ಬೇಕಾದಷ್ಟು ಸಹಕಾರ ಕೊಡ್ತಕ್ಕಂಥ ಕೆಲಸನ ಇವತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಶಾಲೆಗಳು, ಮುರಾರ್ಜಿ ಶಾಲೆ ಇರ್ಬೋದು, ಆಮೇಲೆ ಬೇಕಾದಂಥ ಶಾಲೆಗಳು ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿದ್ದಾವೆ. ನಮ್ಮ ಮಕ್ಕಳಿಗೆ ಸಾಕಷ್ಟು ಅನುಕೂಲ ಆಗ್ತಕ್ಕಂಥ ಕೆಲಸನೂ ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ. ನಾವು ಯಾವುದು ಮಾಡದೇ ಇದ್ದರೂ ಪರವೇ ಇಲ್ಲ. ನಾವು ಅತ್ಯಂತ ಹೈಟೆಕ್ ಮನೆ ಕಟ್ಟಕ್ಕೆ ಆಗದೇ ಇದ್ದರೂ ಪರವೇ ಇಲ್ಲ, ವಾಸಕ್ಕೊಂದು ಮನೆ ಬೇಕು. ಆಮೇಲೆ ಜೊತೆಗೆ ನಾವು ಊಟಕ್ಕೆ ನಮಗೇನು ಬೇಕೋ ಅಷ್ಟಕ್ಕೆ ಮಾತ್ರ ನಾವು ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸನ ನಾವು ಮಾಡಬೇಕಾಗಿತ್ತೆ. ಈಗ ನಾವು ಮಾಡೋದು ಒಂದನೇ ಕೆಲಸ, ಮೊದಲನೇ ಕೆಲಸ ಒಂದು ಏನು ಅಂದರೆ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸನ ಕೊಡಿಸ್ರಿ. ಅವರು ಆ ವಿದ್ಯಾಭ್ಯಾಸದ ಜೊತೆಗೆ ಅವರು ದೊಡ್ಡ IAS ಆಗ್ಬೋದು, IPS ಆಗ್ಬೋದು, ಡಾಕ್ಟ್ರ್ ಆಗ್ಬೋದು, ಇಂಜಿನಿಯರಿಂಗ್ಗಳಾಗ್ಬೋದು, ಅದೆಲ್ಲ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಖಂಡಿತ ಶಕ್ತಿ ಕೊಡಬೇಕು ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡ್ರಿ. ವಿದ್ಯಾರ್ಥಿಗಳೇ, ಇವತ್ತು ಏನೇ ಇರ್ಬೋದು, ಈ ಒಂದು ಸಂಘ 12 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಹೊಸದುರ್ಗದಲ್ಲಿ ಇವ್ರನ್ನ ಬಿಟ್ಟರೆ ಯಾರು ಮಾಡಿರಲೇ ಇಲ್ಲ. ಆ್ಯಕ್ಚುಲಿ ನಮಗೆ ಗೊತ್ತಿರೋಂಗೆ ಏನೋ ಸಣ್ಣ ಸಹಕಾರ ಪಡ್ಕೊಂಡು ಯಾರು ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಆ ಮೂಲಕ ಇವತ್ತು ಸಂಘದ ನೌಕರರು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೀಟಾಗಿ ನಡೆಸ್ಕೊಂಡು ಬಂದರು. ಆದರೆ ಇನ್ನೂ ವಿಜೃಂಭಣೆ ನಡೀಬೇಕಾಗಿತ್ತು. ಯಾಕೆಂದರೆ ಇವತ್ತು ರಾಜಕಾರಣದ್ದು ಎಲ್ಲ ಒಂದು ಅಂಗಗಳಲ್ಲೂ ಸಹ ಒಕ್ಕು ಆಸೊಕ್ಕಾಗಿದೆ. ತಮಗೂ ಗೊತ್ತಿರತಕ್ಕಂಥ ವಿಚಾರನೇ, ರಾಜಕಾರಣದಲ್ಲಿ ಕೆಲವು ವಿಷಯಗಳು ಆಗ್ತವೆ, ಕೆಲವು ವಿರೋಧಗಳು ಆಗ್ತವೆ, ಪರಗಳು ಇರ್ತವೆ. ಆದರೆ ಈ ಜನಾಂಗ ಅಂತ ಬಂದಾಗ ಎಲ್ಲರೂ ಸಹ ಒಗ್ಗಟ್ಟಾಗಿ ಇರಬೇಕು. ನಮ್ಮ ವಿದ್ಯಾರ್ಥಿ ಮಿತ್ರರು ಏನು ಅಂಕ ಪಡೆದಿದ್ದಾರೆ ಆ ಅಂಕಗಳನ್ನು ಮುಂದೆ ಸದುಪಯೋಗ ಆಗಲಿಕ್ಕೆ ಆ ಚಿಂತನೆಗೆ ತಾವು ಪ್ರೀತಿಪಾತ್ರರಾಗಬೇಕಾಗಿತ್ತು. ಎಷ್ಟೋ ಗಣ್ಯಮಾನ್ಯರು ಇವತ್ತು ಈ ಒಂದು ವೇದಿಕೆಯಲ್ಲಿ ಬಂದು ತಮ್ಮನ್ನೆಲ್ಲ ಹಾರೈಸಬೇಕಾಗಿತ್ತು. ಅವರ ಉಪಸ್ಥಿತಿ ಇರೋದ್ರ ಜೊತೆಗೆ ಇವತ್ತು ಬಂದಿರತಕ್ಕಂಥರೇ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸ್ತಾರೆ. ಅವರು ಹೇಳ್ತಕ್ಕಂಥ ಹಿತನೋಟುಗಳನ್ನು ತಾವೆಲ್ಲ ಪಾಲಿಸಬೇಕು ಅಂತ ಹೇಳ್ತಾ, ಇನ್ನೂ ಭಾಳ ಜನ ಹಿರಿಯರು ಮಾತಾಡ್ತಾರೆ ಇದ್ದಾರೆ. ಆದರೆ ಈ ಸಮಾಜ ಈ ತಾಲೂಕಿನಲ್ಲಿ ಇನ್ನೂ ಒಗ್ಗಟ್ಟಾಗಿ ಬೆಳಿಬೇಕಾಗಿರ್ತಕ್ಕಂಥ ನಮ್ಮಿಚ್ಛೆ. ಯಾಕೆಂದರೆ ನಾವು ಒಗ್ಗಟ್ಟಿದ್ರೆ ಒಂದು ಹುಲ್ಲುಕಡ್ಡಿನ ಕಿತ್ತು ಮುರಿದಾಕ್ಬೋದು, ಅದೇ 4 ಹುಲ್ಲುಕಡ್ಡಿಗಳನ್ನು ಜೋಡಿಸಿ ಒಂದು ಹಗ್ಗವನ್ನು ಮಾಡಿದರೆ ಒಂದು ಆನೆಯನ್ನು ಸಹ ಕಟ್ಟಿ ಕೆಡಬಹುದು. ಆ ಶಕ್ತಿ ಒಗ್ಗಟ್ಟಿಗಿದೆ. ವೇದಿಕೆ ಮೇಲಿರುವಂಥ ಎಲ್ಲ ಮುಂಭಾಗದಲ್ಲಿರುವಂಥ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಮುದ್ದು ಮಕ್ಕಳೇ ಮತ್ತು ಮಾಧ್ಯಮ ಮಿತ್ರರೇ, ಈ ವಿಷಯ ಇಷ್ಟ ಪ್ರತಿಭಾ ಪುರಸ್ಕಾರ ಅಷ್ಟಕ್ಕೆ ಮಾತಾಡ್ತೀನಿ. ಸಂಘಟನೆ ಅಂತೆಲ್ಲ ಮಾತಾಡ್ಕೊಂಡು ಅವ್ರು ನೋಡಲ್ಲ, ಸ್ಟಾರ್ಟ್ ಮಾಡಿದ್ದು ಎಲ್ಲ ಹೋಗ್ಬಿಟ್ಟಿತ್ತು. ಅವಲೇ ಸಂಘಟನೆ ವಿಷಯದಲ್ಲಿ ಮಾತಾಡಲ್ಲ, ಅದಕ್ಕೆ ಸಂಘಟನೆ ಬಿಟ್ಬಿಡೋಣ. ಮಕ್ಕಳೇ, ನೀವು ನಮ್ಮ ಜನಾಂಗದ ಭವಿಷ್ಯ,
ಫ್ಯೂಚರ್. ನೀವೆಲ್ಲ ಸಾಧಕರು, ಇಲ್ಲಿಗೆ ಮೊಟಕ್ಗೊಳಿಸ್ಬೇಡಿ, ಸಾಧನೆಯನ್ನು ಮುಂದುವರಿಸ್ಕೊಂತ ಹೋಗ್ರಿ. ಸಾಧನೆ ಮಾಡೋದಕ್ಕೆ ಏನು ಹೆಚ್ಚು ಬುದ್ಧಿವಂತಿಕೆ ಬೇಕಾಗಿಲ್ಲ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಸಾಧಕರು ಅಂತ. ಪ್ರತಿಯೊಬ್ಬ ಮಗುವಿನ ಮುಖದಲ್ಲೂ ಸಹ ನಗುವಿದೆ, ಯಾಕಂದರೆ ಸಾಧಕರು ನೀವೆಲ್ಲ ಅಂತ. ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂದರೆ ಅಚೀವ್ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು, ಉತ್ತಮವಾದಂಥ ಪೋಸ್ಟನ್ನು ಹಿಡಿದು ಐ ಎಸ್ ಐ ಪಿ ಎಸ್ ಅಂತೆಲ್ಲ ಏನೆಲ್ಲ ಹೇಳಿದ್ದಾರೆ ಅವೆಲ್ಲ ಹಿಡಿದು ನಮ್ಮ ಸಮಾಜದ ಇನ್ನೂ ಕಡೆ ಕೆಟ್ಟ ಕಡೆ ಇರೋಂಥ ವ್ಯಕ್ತಿಗಳಿಗೆ ಸಹಾಯವಾಗಿ ನೀವು ಇರಬೇಕಾಗ್ತದೆ, ಬದುಕಬೇಕಾಗತ್ತೆ. ಬದುಕು ಹಿಂಗೆ ಹಂಗೆ ಅಂತಲ್ಲ, ಕಾರು ಬಂಗ್ಲೆ ಅಂತಲ್ಲ, ಬದುಕು ಇಷ್ಟೇ ಸಿಂಪಲ್ ಐತೆ. ನನ್ನನ್ನು ಇಲ್ಲಿವರೆಗೂ ಬೆಳೆಸಿದವ್ರಿಗೆ ಮುಂಬರುವಂಥ ನನ್ನ ಮಕ್ಳಿಗೆ ಒಳ್ಳೆಯ ಒಳ್ಳೆಯ ವ್ಯವಸ್ಥೆಯನ್ನು ಕಲಿಸ್ಕೊಡ್ಬೇಕು, ಚೆನ್ನಾಗೆ ಅವ್ರ ಬದುಕನ್ನು ಕಟ್ಟಿಕೊಡ್ಬೇಕನ್ನೋದು ಅಷ್ಟೇ ಸಿಂಪಲ್ಲೇ. ಎಲ್ಲರೂ ಏನು ಯಾರು ಎಲ್ಲ ಸ್ವೀಟೇ ತಿಂದು ಬದುಕಿಲ್ಲ, ಕಾರನ್ನೇ ತಿಂದು ಬದುಕಿಲ್ಲ, ತಿನ್ನೋದೆಲ್ಲ ಸ್ವಲ್ಪನೇ, ಹೆಚ್ಚಿಗೆ ತಿಂದರೆ ಆಗಲ್ಲ. ಅದಕ್ಕೆ ಮಕ್ಕಳೇ ಜೀವನದ ಗುರಿ ಸ್ಪಷ್ಟವಾಗಿರಲಿ. ಆತ್ಮೀಯ ಮಾದಿಗ ಮಿತ್ರರೇ, ಬಂಧುಗಳೇ, ಯಾರೂ ಕೂಡ ಎಲ್ಲಿ ದಲಿತ ಆದಿ ಕರ್ನಾಟಕ ಹರಿಜನ ಏಕೆ ಪದಕಗಳನ್ನು ದಯವಿಟ್ಟು ಬಳಕೆ ಮಾಡಬೇಡಿ. ಯಾಕೆ ಅಂತಂದರೆ ಈ ಎಲ್ಲ ಇದರಲ್ಲೂ ಕೂಡ ದಲಿತ ಅನ್ನೋ ಪದದಲ್ಲಿ 101 ಜಾತಿಗಳು ಬರುತ್ತೆ. ಆ 101 ಜಾತಿಗಳಲ್ಲಿ ನಮ್ಮನ್ನು ಗುರುತಿಸೋದು ಕಷ್ಟ ಆಗ್ತಾಯಿದೆ. ಆ ಕಾರಣದಿಂದ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಹೆಸರುಗಳನ್ನು ಬಳಕೆ ಮಾಡಿದರೆ ಮಾದಿಗರು ಎನ್ನುವ ಹೆಸರುಗಳನ್ನು ದಯಮಾಡಿ ಬಳಕೆ ಮಾಡ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಮಾದಿಗರ ಬದುಕಲ್ಲಿ ಗತಕಾಲದ ಘಟನಾವಳಿಗಳನ್ನು ನೆನೆಯುವ ಬದಲು ನಮ್ಮ ಮಾದಿಗರ ಬದುಕನ್ನು ಮುಂದಿನ ದಿನಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯೋ ರೀತಿ ನಾವು ಯೋಚನೆ ಮಾಡಬೇಕು ದಯಮಾಡಿ. ಯಾಕಂತಂದರೆ ನಾವು ಹಳೆಯದನ್ನು ನೆನೆಸ್ತಾ ನೆನೆಸ್ತಾ ನಮ್ಮ ಹೊಸ ಒಂದು ಯೋಚನೆಗಳನ್ನು ಮರೆತೋಗ್ತಾ ಇದೆ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ನಮ್ಮ ಮಾದಿಗರ ಬದುಕನ್ನು ಸುವರ್ಣಾಕ್ಷರದಲ್ಲಿ ಬರೆಯೋ ರೀತಿ ಯೋಚನೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಈ ಸ್ಥಾನಕ್ಕೆ ಬಂದಿದ್ದೀರಿ ಅಂತಂದರೆ ನೀವು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಇಲ್ಲಿಗೆ ಬಂದಿದ್ದೀರಿ ಅಂದರೆ ನೀವು ಚೆನ್ನಾಗಿ ಓದಿದ್ದೀರಿ ಅಂತ. ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮುಂದೆ ನೀವು ಯಾರ್ಯಾರು ಏನಾಗ್ತಿರೋ ಗೊತ್ತಿಲ್ಲ, ಆ ಕಾರಣಕ್ಕೆ ನಿಮ್ಮನ್ನು ನಾವು ಪ್ರೋತ್ಸಾಹ ಕೊಡಬೇಕು, ಮೋಟಿವೇಶನ್ ಮಾಡಬೇಕು ಅನ್ನೋಂಥದ್ದೇ ಈ ವೇದಿಕೆ ಮೇಲೆ ಇರೋಂಥ ಎಲ್ಲರ ಆಶಯ ಮತ್ತು ಉದ್ದೇಶ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ರಾಧಾಕೃಷ್ಣನ್ ಅವರು ಏನು 5ನೇ ತಾರೀಕು ಶಿಕ್ಷಕರ ದಿನಾಚರಣೆ ಅವ್ರ ನೆನಪಿಗಾಗಿ ಮಾಡ್ತಾರೆ, ಅವರೊಂದು ಮಾತು ಹೇಳಿದ್ದಾರೆ ಏನು ಅಂತಂದರೆ, ಒನ್ ಬುಕ್ ಒನ್ ಪೆನ್ ಒನ್ ಚೈಲ್ಡ್ ಒನ್ ಟೀಚರ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತ. ಅಂದರೆ ಒಬ್ಬ ಮಗು ಒಂದು ಪೆನ್ನು ಅಥವಾ ಒಬ್ಬ ವಿದ್ಯಾರ್ಥಿ ಒಬ್ಬ ಶಿಕ್ಷಕ ಇಡೀ ದೇಶನೇ ಬದಲಾವಣೆ ಮಾಡ್ಬೋದು ಅನ್ನೋದಾದರೆ ನೀವು ಚೆನ್ನಾಗಿ ಓದಿದ್ರೆ ಮಾತ್ರ ಇದು ಸಾಧ್ಯ ಅಂತ. 5.4 ಚಪ್ಪಾಳೆ ಹೊಡೀರಿ. ಈ ವೇದಿಕೆಗೆ ಸಂಬಂಧಪಟ್ಟಿದ್ದನ್ನು ಬಿಟ್ಟುಬಿಟ್ಟು ನಾವೆಲ್ಲ ಬೇರೆ ಮಾತಾಡೋದು ಕಲಿತೀವಿ. ಮಾದಿಗಿರುವ ಹುಡುಗ 94 ಬಂದಿದ್ದಾನೆ. 1982 ಇಸ್ವಿಯಲ್ಲಿ ನಾನು ಎಸ್ ಎಲ್ ಸಿ. ಜಗದೀಶ್ ನೀವು ಸೇಮಾ? ನಾವೆಷ್ಟು ತಾಂಡಿದ್ದು ಗೊತ್ತಾ? ಎಲ್ಲರಿಗೂ ಗೊತ್ತಿದೆ 39 ನಾನು, 39% ಮುನ್ಸಿಪಲ್ ಆಫೀಸ್ನಲ್ಲಿ ಅಧಿಕಾರಿಯಾಗಿ ಇವತ್ತು ಒಂದು ಬೋರ್ಡಿನ ಈ ಜನಾಂಗದ ಬೋರ್ಡಿನ ಅಧ್ಯಕ್ಷ ಆಗಿದ್ದೀನಿ. 39% ನಮ್ಮ ಹುಡುಗ ಇವತ್ತು 94% ತಂದು ನಿಂತಿದ್ದಾನೆ. ಆದರೆ ಅವನಿಗೆ ಡೌಟ್ ಇದೆ ಲೈಫಲ್ಲಿ ಏನಾದರೂ ಸಾಧನೆ ಮಾಡ್ತೀನಿ ಅಂತ. ಕಾರಣ ಇವತ್ತು ಕಾಂಪಿಟೇಷನ್ ಆಗಿದೆ. ನನ್ನ 2ನೇ ಮಗ ಮೆಡಿಕಲ್ ಮುಗಿಸ್ತಾ ಇದ್ದಾನೆ, ಇನ್ನೊಂದು 2-3 ತಿಂಗಳಿಗೆ ಮುಗೀತದೆ. 99.4% ಅವನು ಸೈನ್ಸ್ನಲ್ಲಿ, ಮ್ಯಾಥಮೆಟಿಕ್ಸ್ 100 ಮಾದಿಗರ ಮಗ ಅವನಿಗೆ ಮೆಡಿಕಲ್ ಸಿಕ್ಕಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಮೆಡಿಕಲ್ ಮಾದಿಗರ ಮಕ್ಕಳು 0.4% ಮಾತ್ರ ಓದ್ತಾ ಇದ್ದೀವಿ.
22,460 ಸೀಟುಗಳು ಒಂದು ವರ್ಷದಲ್ಲಿ ಕರ್ನಾಟಕದಲ್ಲಿ ಮೆಡಿಕಲ್ಗೆ ಕಾಲ್ ಮಾಡಿದ್ರೆ 0.4% ಮಾದಿಗರು ಅಂತಂದರೆ ನನಗೆ ತಿಳಿದ ಪ್ರಕಾರ 300-400 ಜನ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್ಗೆ ಹೋಗ್ತಾ ಇದ್ದೀವಿ, 5,000 ಜನ ಇಂಜಿನಿಯರಿಂಗ್ ಹೋಗ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ನಮ್ಮ ಮಕ್ಕಳು ಮಾದಿಗರೇ 10,500 ಮಕ್ಕಳು ಪಿ ಯು ಸಿ ಪಾತ್ ಆಗ್ತಾ ಇದ್ದಾರೆ. 10,500-15,000 ಮಕ್ಕಳು, ಅದರಲ್ಲಿ ಒಂದು 150-200 ಜನ ಮಕ್ಕಳು ಹಿಂಗೆ 196-98 ಇಷ್ಟು ಹೋಗ್ತಿದ್ದಾರೆ. ಇನ್ನುಳಿದಿರ್ತಕ್ಕಂಥ 94% ಮಾದಿಗರ ಮಕ್ಕಳು ಎಸ್ ಎಲ್ ಸಿಗೆ ಡ್ರಾಪ್ಔಟ್ ಆಗ್ತಾ ಇದ್ದಾರೆ, ಪಿ ಯು ಸಿಗೆ ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಇದನ್ನು ನಾವು ತಿಳ್ಕೊಬೇಕಾಗ್ತದೆ. ಎಜುಕೇಷನ್ ಅಂತಕ್ಕಂಥದ್ದನ್ನು ನಾವು ಪೇರೆಂಟ್ಸು ಮಕ್ಕಳಲ್ಲ, ನಾವು ತಂದೆ ತಾಯಿಗಳು ತಿಳ್ಕೊಬೇಕಾಗ್ತದೆ. ಯಾವ ಮಟ್ಟಕ್ಕೆ ಮಕ್ಕಳನ್ನು ಓದಿಸ್ಬೇಕಾಗ್ತದೆ, ಏನನ್ನು ಓದಿಸ್ಬೇಕು, ಏನು ಓದಿಸಿದ್ರೆ ಅವನು ಜೀವನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪ್ರಯತ್ನ ಎಲ್ಲರೂ ಪಡ್ರಿ, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IIT ಹೋಗಬೇಕು, IAS ಮಾಡಬೇಕು, KS ಮಾಡಬೇಕು, ಪ್ರಯತ್ನ ಬಿಡಬೇಡ್ರಿ, ಪ್ರಯತ್ನ ಪಡ್ರಿ. ಆದರೆ ಎರಡನೇ ಆಪ್ಷನ್ ಅದು ಅವನಾಗದೆ ಹೋದರೆ, ಅದು ಅವಳಾಗದೆ ಹೋದರೆ ಏನಾಗಬೇಕು ಅಂತಕ್ಕಂಥದ್ದನ್ನು ಪೇರೆಂಟ್ಸ್ ಮೊದಲು ಮಕ್ಕಳ ಜೊತೆಗೆ ಕೂತ್ಕೊಂಡು ನಾವು ತೀರ್ಮಾನ ಮಾಡದೇ ಹೋದರೆ ನಮ್ಮ ಮಕ್ಕಳು ಪೋಲಿ ಪಟ್ಟಿಂಗರಾಗಿ ಸರ್ಕಲ್ಗಳಲ್ಲಿ DSS ಕಟ್ಕೊಂಡು ಅಡ್ಡಾಡ್ತಿರ್ತಾರೆ. ಆಮೇಲೆ ಅವ್ರಿಗೆ ಜೀವನ ಮಾಡೋದಕ್ಕೆ ಸಮಸ್ಯೆಯಾಗಿ ಈ ಸಮಾಜಕ್ಕೆ ಈ ಜಾತಿಗೆ ಕಂಟಕ ಆಗಿ ಪರಿಣಾಮ ಬೀರ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಹಂಗಿದೆ. ನಾನು 81 SLC ಓದಿದ್ದು ಅಂತ ಯಾಕೆ ಹೇಳಿದೆ ಅಂದರೆ, ಅದಕ್ಕಿಂತ ಹಿಂಚೆ ಹೋದರೆ ದುಗ್ಗಪ್ಪನವರು KPSC ಚೇರ್ಮನ್ ಆದಾಗ ಅಥವಾ ಅವರು MLAಗಳಾದಂಥ ಸಂದರ್ಭದಲ್ಲಿ, ಈ ಮಧ್ಯ ಕರ್ನಾಟಕದ ಪಿಕ್ಚರ್ ಅಷ್ಟೇ ನಮಗೆ ಗೊತ್ತಿರತಕ್ಕಂಥದ್ದು. ಮಧ್ಯ ಕರ್ನಾಟಕ ಅಂದರೆ ತುಮಕೂರು, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಬಳ್ಳಾರಿ, ಇದು ಮಧ್ಯ ಕರ್ನಾಟಕದ ಮಾದಿಗರ ಪರಿಸ್ಥಿತಿನ ಅವಲೋಕನ ಮಾಡಿದಾಗ ಅಂದರೆ 1960-70 ದಶಕದಲ್ಲಿ ಅವಾಗಿದ್ದಂಥ ಹಳ್ಳಿಯ ಮಾದಿಗರು ನಮ್ಮ ಸೀನಿಯರ್ಸ್ ಅಂದರೆ ನಮ್ಮ ಹಿರಿಯರು, ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಹಳ್ಳಿ ಮಟ್ಟದಲ್ಲಿರ್ಬೋದು, ಹುಡುಗರನ್ನ ಕರ್ಕೊಂಡು ಬಂದು ನಗರ ಪ್ರದೇಶಗಳಲ್ಲಿ ಹಾಸ್ಟೆಲ್ಗಳನ್ನು ಮಾಡಿ ಅವರಿವ್ರ ಕೈ ಕಾಲು ಹಿಡಿದು ಅನ್ನ ತಗೊಂಡು ಬಂದಾಕಿ, ಮುದ್ದೆ ತಗೊಂಡು ಬಂದಾಕಿ ಆ ಮಕ್ಕಳನ್ನು ಓದಿಸಿ ಅವರನ್ನು ಇವತ್ತು KS, IAS, IPS ಆಗಿರ್ತಕ್ಕಂತಹ ಮಾದಿಗರು ಯಾರಿದ್ದರೆ ಅವರು ಆ ಸಾಧನೆಯನ್ನು ಬಂದಿರತಕ್ಕಂಥ ಮಕ್ಕಳು ಮಾತ್ರನೇ. ಇವತ್ತು ಅವರೆಲ್ಲ ರಿಟೈರ್ಡ್ ಆಗಿದ್ದಾರೆ, ಆಗ್ತಾ ಇದ್ದಾರೆ. ಅದಾದ ನಂತರ 80 ದಶಕದಲ್ಲಿ ಯಾವುದೇ ನಮ್ಮ ನಾಯಕ ಹಾಸ್ಟೆಲ್ಗಳನ್ನು ನನ್ನ ಮನೆ ಥರ ನೋಡಿಕೊಂಡು ಹಳ್ಳಿ ಮಕ್ಕಳು ಮಾದಿಗರನ್ನ ತಗೊಂಡು ಬಂದು ಹಾಸ್ಟೆಲಲ್ಲಿಟ್ಟು ಓದಿಸ್ತಕ್ಕಂಥ ಪರಿಸ್ಥಿತಿ ಇವತ್ತಿಲ್ಲ. ಅಷ್ಟು ಜವಾಬ್ದಾರಿ ಯಾವುದೇ ನಮ್ಮ ಹಿರಿಯರಿಗೆ ಜನಾಂಗದ ನಾಯಕರಿಗೆ ಇಲ್ಲ. ಎಲ್ಲ ಮಾದಿಗರ ಹಾಸ್ಟೆಲ್ಗಳು ಕೂಡ ಅದು ಬೇರೆ ಬೇರೆ ಕೇಂದ್ರಗಳಾಗಿ ಇವತ್ತು ಪರಿವರ್ತನೆ ಆಗಿ ಕೂತ್ಕೊಂಡಿದೆ. ಇವತ್ತು ತಂದೆ ತಾಯಿಗಳೇ ಆ ಕೆಲಸ ಮಾಡಬೇಕಾಗ್ತದೆ. ನಮ್ಮ ಮಕ್ಕಳು ಓದಬೇಕು ಅಂದರೆ ಯಾರೋ ಹೇಳಿದ್ರು ಆ ಮಾತನ್ನು, ತಾಯಿ ಎದ್ದಾಳದೆ ಹೋದರೆ 4 ಗಂಟೆಗೆ ಮಗ ಮನೆಗೆ ಅಂತಾನೆ ಅಂತ ಯಾರೋ ಹೇಳಿದ್ರು, ನಿಜ. ಮೋಸ್ಟ್ಲಿ ಜಗದೀಶ್ ಹೆಂಡತಿ ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ಅಥವಾ ಆಫೀಸರ್ಸ್ಗಳ ಹೆಂಡತಿಯರು ಇರ್ಬೋದು, ಬಹುದು, ಕ್ವಶನ್ ಮಾರ್ಕ್, ಬಹುದು. ನಮ್ಮಮ್ಮ, ನಾನು ತಂದೆ ತಾಯಿನ ನಾನು ಮಾತ್ರ ಎಸ್ಪೆಷಲಿ ಎಲ್ಲ ವೇದಿಕೆಯಲ್ಲಿ ಹೊಗಳೋದಕ್ಕೆ ಯಾಕೆ ಪಿಸ್ಬಿಡ್ತೀನಿ, 1ನೇ ಕ್ಲಾಸ್ ಓದಿಲ್ಲ, 1ನೇ ಕ್ಲಾಸ್ ನಮ್ಮಮ್ಮ ಓದಿಲ್ಲ. ಗೌಡ್ರ ಮನೆಗೆ ಸಂಬಳ ನನ್ನ ಮಗನ ಹಿಡ್ಕೂಡ್ದು ಅಂತಂದ 7 ಜನನೂ ಕೂಡ ಕೋಲ್ ಹಿಡ್ಕೊಂಡು 3 ಗಂಟೆಗೆ ಎದ್ದು ನಮ್ಮನ್ನು ಮಕ ತೊಳಸಿ ಕೋಲ್ ಹಿಡ್ಕೊಂಡಿದ್ದಕ್ಕೆ ನಾವು ಉಲ್ಟ ಪುಸ್ತಕ ಹಿಡ್ಕೊಂಡ್ರು ನಮ್ಮಮ್ಮನಿಗೆ ಗೊತ್ತಿಲ್ಲದಿರ್ತಕ್ಕಂಥ ಪರಿಸ್ಥಿತಿ. ಆದರೆ ನಾವೆಲ್ಲ ಕೂಡ 7 ಜನನೂ ಗ್ರ್ಯಾಜುಯೇಟ್ಗಳಾಗಿ 7 ಜನನೂ ಅಧಿಕಾರಿಗಳಾಗಿದ್ದೀವಿ. ನಮ್ಮ ಮನೆಗೆ 29 ಜನ ಅಧಿಕಾರಿಗಳು ನಮ್ಮಲ್ಲಿ ಇರೋದು, 9 ಜನ ಡಾಕ್ಟರ್ಗಳಿದ್ದಾರೆ. ನಮ್ಮ ಅಕ್ಕನ ಮಕ್ಕಳು 6 ಜನ ಡಾಕ್ಟರ್ಗಳು ಹುಬ್ಳಿಯಲ್ಲಿ, ಅಕ್ಕನ ಮಕ್ಕಳು, ನನ್ನ ಮಗ ಡಾಕ್ಟ್ರು, ಅವ್ರ ಮಕ್ಕಳು, ಹಳ್ಳಿಗಳು, ಸೊಸೆಗಳು ಎಲ್ಲ ಡಾಕ್ಟ್ರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ, ಒಬ್ಬ ತಾಯಿ ಕಷ್ಟಪಟ್ಟರೆ ಏನಾಗ್ತದೆ ಅನ್ನೋದಕ್ಕೆ ಒಂದು ಸಮೀಕ್ಷೆ. ನೀವೇನಾದರೂ ಹಳ್ಳಿಗಾಡಿನಲ್ಲಿ ತಾಯಿಗಳು ಮಲಕ್ಕೊಂಡಿದ್ದೆ ಆದರೆ ಮಕ್ಕಳು ಮಲಕ್ಕೊಂಡಂಗೆ, ನಾವು ಇದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಾವು ಚಪ್ಪಲಿ ಒಲಿತಕ್ಕಂಥದ್ದು ಸಾಕು, ನಾವು ಪೌರಕಾರ್ಮಿಕರು ಕೆಲಸ ಮಾಡ್ತಾ ಇದ್ದೀವಲ್ಲ ಅದು ಸಾಕು, ಮುಂದಿನ ಯಾವುದೇ ನಮ್ಮ ಜನಾಂಗ ಆ ಕೆಲಸ ಮಾಡಬಾರ್ದು ಅಂತ ಛಲ ನಮಗೆ ಬರದೇ ಹೋದರೆ ನಾವು ಉದ್ಧಾರ ಆಗೋಕ್ಕಾಗಲ್ಲ.
ನಾವು ಉದ್ಧಾರ ಆಗೋದಿಲ್ಲ. ಬರೀ ಕಸ ಹೊಡಿತಕ್ಕಂಥದ್ದು, ತಲೆ ಮೇಲೆ ಮಲ ಹೊರತಕ್ಕಂಥ ಪದ್ಧತಿ ಇಲ್ಲದೆ ಹೋದರೂ ಕೂಡ ಮಲ ಹೊರರು ನಾವೇ. ನಾನು ಅದರಲ್ಲಿ ಆಳವಾಗಿದ್ದೀನಿ, ಮುನ್ಸಿಪಾಲ್ಟಿಗಳಲ್ಲಿ ಆಳವಾಗಿದ್ದೀನಿ. ತಲೆ ಮೇಲೆ ಮಲ ಹೊರ ಪದ್ಧತಿ ಇಲ್ಲ. ಆದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪಿಟ್ಟುಗಳಿದ್ದಾವೆ, ಅಂದರೆ ಮಲವನ್ನು ಶೇಖರಣೆ ಮಾಡ್ತಕ್ಕಂಥ ಪಿಟ್ಟುಗಳು 63% ಕರ್ನಾಟಕ ರಾಜ್ಯದಲ್ಲಿದ್ದಾವೆ. ಅದು ತುಂಬಿದರೆ ಕ್ಲೀನ್ ಮಾಡೋರು ಯಾರು? ಯಾವುದಾದ್ರೂ ಬೇರೆ ಜಾತಿಯವರು ಬಂದು ಕ್ಲೀನ್ ಮಾಡ್ತಾರಾ? ಅದು ಮಾದಿಗರು ಮಾತ್ರ ಮಾಡ್ತಾ ಇದ್ದೀವಿ. ನಾಚಿಕೆ ಆಗಬೇಕು ಈ ಕೆಲಸಕ್ಕೆ, ನಾಚಿಕೆ ಆಗಬೇಕು. ಹಳ್ಳಿಗಳಲ್ಲಿ ಕಸ ಹೊಡೆಯೋದು, ಮೋರಿ ತೆಗೆಯೋದು ಮಾದಿಗರು. ಪ್ಯಾಟೆಗಳಲ್ಲಿ ಅದೇನು ISS ಆಫೀಸರ್ ಪೋಸ್ಟ್ ಎಂದು ಅಂತ ಓಡ್ಕೊಂಡು ಬಂದು ಆ ಹೇಲ್ ತೆಗಿತಕ್ಕಂತಹ ಕೆಲಸ ಮಾಡ್ತಕ್ಕಂಥದ್ದು ಮಾದಿಗರು. ನಾಚಿಕೆ ಆಗ್ತದೆ. ನಮ್ಮ ಸಹೋದರ ಮುಸ್ಲಿಂ ಜನಾಂಗ, ನಮಗಿಂತ ಜಾಸ್ತಿ ಜನಾಂಗ ಇದೆ. ಸದಾಶಿವ ಆಯೋಗದ ಜನಾಂಗದ ವರದಿ ಪ್ರಕಾರ 75 ಲಕ್ಷ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ಒಬ್ಬೇ ಒಬ್ಬ ಬಂದು ಕಸ ಹೊಡಿತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ನಾನು ಯಾಕೆ ಅವ್ರನ್ನ ಹೇಳ್ತಾ ಇದ್ದಾರೆ ಅಂದರೆ, ನಮಗಿಂತ ಎಜುಕೇಷನ್ನಲ್ಲಿ 3.5% ಕಮ್ಮಿ ಇದ್ದಾರೆ. ನಾವಿವತ್ತು 54% ವಿದ್ಯಾಭ್ಯಾಸ ಮಾಡಿದ್ರೆ ಅವರು 34% ವಿದ್ಯಾಭ್ಯಾಸದಲ್ಲಿ ಇನ್ನೂ ಇದ್ದಾರೆ. ಆದರೆ ಯಾರೂ ಕೂಡ ನಮ್ಮಂಗೆ ಸರ್ಕಲ್ನಲ್ಲಿ ನಿಂತ್ಕೊಂಡು ಭಾಷಣ ಹೊಡಿತಕ್ಕಂಥ ಕೆಲಸ ಸಾಬ್ರೆ ಎಲ್ಲಾದರೂ ನೋಡಿದ್ದೀರಾ? ಎಲ್ಲಾದರೂ ಕಸ ಹೊಡೆಯೋದನ್ನು ನೋಡಿದಿರಾ? ಈ ಹೆಸಿಗೆ ತೆಗೀತಕ್ಕಂಥದ್ದು ನೋಡಿದಿರಾ? ಅಂಥ ಒಂದು ಛಲ, ಅಂಥ ಒಂದು ಧೀಮಂತತನ ಜಾತಿಗೆ ಬಂದಿದೆ ಅಂತಂದರೆ, ನಾವು ಅಂಥವ್ರನ್ನ ನೋಡಿ ಯಾಕೆ ಕಲಿಬಾರ್ದು? ನಮ್ಮ ಮಕ್ಕಳು ಕಸ ಹೊಡಿಬಾರ್ದು, ನಮ್ಮಣ್ಣ ಕಸ ಹೊಡಿಬಾರ್ದು, ಇದು ಬರದೇ ಇಲ್ಲಲ್ಲ ಯಾಕೆ ನಮಗೆ? ಓದಬೇಕಾದ್ರೆ ಓದಬೇಕಾಗ್ತದೆ, ಬರಿಬೇಕಾದ್ರೆ ಬರಿಬೇಕಾಗ್ತದೆ, ಅವೆರಡೂ ಇಲ್ಲಾಂದರೆ ದುಡಿದು ತಿನ್ನಬೇಕಾಗ್ತದೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ದುಡಿದು ತಿನ್ನಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಆದರೆ ಕಳ್ಳಾಟ ಆಡ್ತಾ ಇರತಕ್ಕಂಥ ಈ ಜನಾಂಗವನ್ನು ಎಚ್ಚೆತ್ಕೊಳ್ಳೋ ರೀತಿಯಲ್ಲಿ ನಾವು ನಿಮ್ಮನ್ನು ರೆಡಿ ಮಾಡದೆ ಹೋದರೆ, ನಿಜವಾಗಲೂ ಕೂಡ ಮುಂದಿನ ದಿನಗಳಲ್ಲಿ ಈ ಜನಾಂಗ ಕಂಡ್ರೆ ಯಾವನಿಗೂ ಕೂಡ ಭಯ, ಭಕ್ತಿ, ಭೀತಿ ಯಾತದು ಇರೋದಿಲ್ಲ. ಅದನ್ನ ಯಾರೋ ಮೇಲೆ ಹೇಳಿ ಪ್ರಯೋಜನ ಇಲ್ಲ. ಬಂಧುಗಳು, ನೀವು ನೆಂಟರು, ಅಣ್ತಮ್ಮಗಳು, ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ಕೊತಾ ಇದ್ದೀನಿ. ಬಟ್ ಇದು ಮಕ್ಕಳಿಗೆಲ್ಲ ಹೇಳ್ತಾ ಇರೋದು, ನಾವು ಹಿರಿಯರು ಈ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಭೆ ಒಳಗಡೆ ಅವ್ರಿಗೆ ಹೆಂಗೆ ತಯಾರು ಮಾಡಬೇಕು ಅಂತ ತಂದೆ ತಾಯಿಗಳು ನಾವು ಅರ್ಥ ಮಾಡ್ಕೊಂಡ್ರೆ ನಿಜವಾಗಲೂ ಕೂಡ ನಮ್ಮ ಮಕ್ಕಳು ಬಂಗಾರದಂಥ ಓದನ್ನು ಮಾಡ್ತವೆ. ಇವತ್ತು ಒಬ್ಬ ಹುಡುಗ ಸಿಗ್ತಾ ಇದ್ದಾನೆ 94%, ಇದೇ ರೀತಿ ಅವನ ಥರನೇ ನನ್ನ ಮಗನೂ ಕೂಡ ಕೆಎಸ್ ಆಫೀಸರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತಂದರೆ ಆ ತಂದೆ ತಾಯಿಗಳು ಪ್ರಯತ್ನ ಪಟ್ಟಿದ್ದೆ ಆದರೆ 75% ನಮ್ಮ ಮಕ್ಕಳು ಅದಾಗ್ತಾರೆ. ಅದಕ್ಕೆ ಯಾವುದೇ ಆರ್ಥಿಕವಾದಂತಹ ಸಹಕಾರ, ಆರ್ಥಿಕವಾದಂತಹ ಅಬಲತೆ ಇರೋದಿಲ್ಲ, ಕಾಣೋದಿಲ್ಲ. ಅದಕ್ಕೆ ಇವತ್ತು ಸರ್ಕಾರಗಳೆಲ್ಲರೂ ಕೂಡ ನಮಗೆ ಸಹಕಾರ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬಂಧುಗಳೇ, ಇಂಥ ಒಂದು ಸಭೆಗಳು ನಮಗೆ ಉತ್ತೇಜನ ನೀಡ್ತಕ್ಕಂಥ ಕೆಲಸವನ್ನು ನಮ್ಮ ನೌಕರ ವರ್ಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಾ ಇದೆ. ಅವರು ಮಾಡಬೇಕು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.